ಪ್ರತಿಯೊಂದು ಪಾಸ್ ಅವ್ರು ಎಂಟ್ರಿ ಮಾಡಿದ್ರೆ ನೀವೇನೇನೋ ಮಾತಾಡ್ಬಿಡ ಸುಮ್ಮನಿದ್ರೆ ತಗೊಂಡು ಅವ್ರಿಗೆ ಯಾರ್ಯಾರಿಗೆ ತೊಂದರೆ ಆಗಿದೆ ಪರಿಹಾರ ಕೊಡ್ತೀವಿ ಸರ್. ಎಷ್ಟು ವರ್ಷಗಳಿಂದ ಕಟ್ಟಿದ್ರು ಸರ್? ಅದೇ ಅವ್ರ ಕಸ್ಟಮರ್ ಸ್ಟೇಟ್ಮೆಂಟ್ ಕೊಡ್ಬೇಕು, ಯಾರ್ಯಾರ ಪಾಸ್ಬುಕ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, ಅದು ಏನ್ ಅಮೌಂಟ್ ಇರ್ಬೇಕಾಗಿತ್ತು, ಇವಾಗ ಎಷ್ಟಿದೆ ಅಂತ ನೋಡ್ಕೊಂಡು ನಾವ್ ವೆರಿಫೈ ಮಾಡ್ತೀವಿ. ದಯವಿಟ್ಟು ನೀವಿರಮ್ಮ, ನಾವ್ ಕೇಳೋರ್ಗಿ ಆಮೇಲೆ ನೀವು ಸರ ಅದು ಹಂಗ ಮಾಡಿ ಯಾರ ಅಮ್ಮ ಏನ್ ಮಾಡಿದ್ರು ನಿಮ್ಮೂರಲ್ಲಿ? ಪೋಸ್ಟ್ ಆಫೀಸ್ ಅಲ್ಲಿ ಸರ್ ಅಮ್ಮ ಏನ್ ಮಾಡಿದ್ರು? ಸುಮಾರು ಲಕ್ಷ ಬಿದ್ದಿದ್ದಾಗಿದ್ದಾಳೆ. ಆಯಮ್ಮನ್ ವಿಚಾರಿಸ್ಬಿಟ್ಟು ತಪ್ಪಿಸ್ಕೊಂಡು ಒಳ್ಳೆಯವರು ರಾಜ್ಮರಿ ಇಲ್ಲಿರೋ ಯಾರು ಏನಾಗೈತೆ ಅಂತ ಯಾರು ಕೇಳಿದ್ರ? ಏನಿಲ್ಲ, ಬುಕ್ಸ್ ಎಲ್ಲ ಕೊಟ್ರ ಬುಕ್ಸ್ ಎಲ್ಲ ಅಷ್ಟೇ. ಇವಾಗ ಹೋಗಿ ಚೆನ್ನಾಗಿ ಇಟ್ಟು ಮೇಯಿಸ್ತಾರೆ, ಮುಗಿಸ್ಕೊಂಡು ಎಲ್ಲಾದ್ರು ಇಟ್ಬಿಟ್ಟು ಚೆನ್ನಾಗಿ ಬೀರು ಬಿರಿಯಾನಿ ಕೊಡಿಸಿ ಮೇಯಿಸ್ತಾರೆ ಅಮ್ಮನ. ಸುಮಾರು ವರ್ಷಗಳಿಂದ ತಿಂದಿರೋ ದುಡ್ಡು ಬನ್ನಿ ನಾಳೆ ಬನ್ನಿ. ಹದಿನೈದು ಸಾವಿರ ಏನಮ್ಮ ಹದಿನೈದು ಸಾವಿರ ಆಗುತ್ತಲ್ವ ಅಂದ್ರೆ ನಿಮ್ಮ ಯಾಕೆ ಕೊಡ್ತೀನಿ, ನೀವು ಕೊಡ್ತೀನಿ ನಾಳೆ ಅಂದ್ರೆ ಇವತ್ತು ಹೋಗಿ ಕುಸ್ಕೊಂಡು ಒಂದು ಕೊಟ್ಟರು. ಇಲ್ಲ ಕಟ್ಬಿಟ್ಟು ಎರಡು ಹತ್ತಿರ ಕಟ್ಬಿಟ್ಟು ರಸೀಪ್ ತಂದು ಕೊಡ್ತೀನಿ ಅಂದ್ರು. ಮತ್ತೆ ದುಡ್ಡು ಕೊಟ್ಟೆ ನಾನು ಜೂನು ಮತ್ತು ಜುಲೈ ತಿಂಗಳು. ಆಗಷ್ಟು ತಿಂಗಳು ಕೊಟ್ಟಿಲ್ಲ ಸರ್, ನೆಟ್ವರ್ಕ್ ಇರಲ್ಲ, ಟವರ್ ಇರಲ್ಲ ಅಂತ ಹೇಳ್ತಾರೆ. ಬೇರೆಯವ್ರು ಮಾಡ್ತಿರ್ತಾರೆ, ಏನಮ್ಮ ಮಾಡ್ತಾ ಇದ್ದೇನೆ ಅಂದ್ರೆ ಇವತ್ತು ನಾನು ತುಂಬಾ ಸತಾಯಿಸ್ತಾರೆ. ಒಂದು ಹೆಣ್ಣು ಮಗುವಾಗಿ ಇನ್ನೊಮ್ಮೆ ಹೆಣ್ಣು ಮಗು ಎಷ್ಟು ಜನಕ್ಕೆ ಆಗಿದೆಮ್ಮ ಹಿಂಗೆ ನಿಮ್ಮೂರಲ್ಲಿ? ಅಲ್ಲ ಏನು ನಾವು ನೋಡ್ಬೇಕು ಕೂಡಿಟ್ಟು ನಾಳೆ ದಿವಸ ಯಾರು ಸಾಕ ಯಾರು ಹೋಗ್ತಾರೆ ನಮ್ಗೆ ಎಷ್ಟು ಎಷ್ಟು ಎಲ್ಲಿ ಹೋಗಲ್ಲ ಎಂ ಗೌರ್ಮೆಂಟ್ ಎಂಪ್ಲಾಯಿ ಎಷ್ಟು ಜನ ಬರ್ಬೇಕು ಅಂತ ಹೇಳ.